ಸೊ ನಿಮ್ಮನ್ನು ನುಂಗಿ ಹಾಕ್ತಾರೋ. ಓವೈಸಿ ಹೇಳಿದರೆ 15 ನಿಮಿಷ ಬಿಡಿ, ನೀವು ಇಡೀ ಹಿಂದೂ ಸಮಾಜವನ್ನು ನಾಶ ಮಾಡ್ತೀವಿ ಅಂತ ಹೇಳಿದ ಅಂದರೆ ಬೊಂಬೈಯವ್ರನ್ನ ಬಿಟ್ಟು ಅಥವಾ ಗೃಹಮಂತ್ರಿಗೆ ಬಿಟ್ಟು ನಿಮ್ಮನ್ನು BJP MLAಗಳನ್ನು ಬಿಟ್ಟು ಅಂತ ಹೇಳಿ ನಿಮ್ಮನ್ನು ಸೇರಿಸ್ಕೊಂಡು ಹೇಳಿದರು ಅವರು. ಸೊ ಇದನ್ನು ಅರ್ಥ ಮಾಡ್ಕೊಳ್ಳದಿದ್ದರೆ ಹೇಗೆ ಇದು? ಅದಕ್ಕೆ ನಾವು ಇವತ್ತು ಹೋರಾಟಕ್ಕೆ ಎರಡನೇ ಹಂತದಲ್ಲಿ ನಿಮ್ಮನ್ನು ಬಟ್ಟ ಬಾಯಲ ಮಾಡೋಗೋಸ್ಕರ, ನಿಮ್ಮ ಎಚ್ಚರಿಕೆ ಕೊಡೋಗೋಸ್ಕರ, ಪಾಲನೆ ಮಾಡಿಸೋಕ್ಕೋಸ್ಕರನೇ ನಾವು ಧರಣಿಯನ್ನು ಮಾಡ್ತಾ ಇದ್ದೀವಿ. ಸೊ ನಿಮ್ಮನ್ನು ನುಂಗಿ ಹಾಕ್ತಾರವರು. ಓವೈಸಿ ಹೇಳಿದರೆ 15 ನಿಮಿಷ ಬಿಡಿ, ನೀವು ಇಡೀ ಹಿಂದೂ ಸಮಾಜವನ್ನು ನಾಶ ಮಾಡ್ತೀವಿ ಅಂತ ಹೇಳಿದ ಅಂದರೆ ಬೊಂಬೈಯವ್ರನ್ನ ಬಿಟ್ಟು ಅಥವಾ ಗೃಹಮಂತ್ರಿಗೆ ಬಿಟ್ಟು ನಿಮ್ಮನ್ನು BJP MLAಗಳನ್ನು ಬಿಟ್ಟು ಅಂತ ಹೇಳಿ ನಿಮ್ಮನ್ನು ಸೇರಿಸ್ಕೊಂಡು ಹೇಳಿದರು ಅವರು. ಸೊ ಇದನ್ನು ಅರ್ಥ ಮಾಡ್ಕೊಳ್ಳದಿದ್ದರೆ ಹೇಗೆ ಇದು? ಅದಕ್ಕೆ ನಾವು ಇವತ್ತು ಹೋರಾಟಕ್ಕೆ ಎರಡನೇ ಹಂತದಲ್ಲಿ ನಿಮ್ಮನ್ನು ಬಟ್ಟ ಬಾಯಲ ಮಾಡೋಗೋಸ್ಕರ, ನಿಮ್ಮ ಎಚ್ಚರಿಕೆ ಕೊಡೋಗೋಸ್ಕರ, ಪಾಲನೆ ಮಾಡಿಸೋಕ್ಕೋಸ್ಕರನೇ ನಾವು ಧರಣಿಯನ್ನು ಮಾಡ್ತಾ ಇದ್ದೀವಿ. 8ರಂದು ನಾವು ಎಲ್ಲ ಏನು BJPಯ ಶಾಸಕರ ಮನೆ ಮುಂದೆ ಪ್ರತಿಭಟನೆಯನ್ನು ಮಾಡ್ತೀವಿ. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು, ಮೈಕ್ಗಳನ್ನು ಕೆಳಗಿಳಿಸುವ ಕಾರ್ಯಕ್ಕೆ ಮುಂದಾಗಬೇಕು. ಒಂದು ವೇಳೆ ಮುಂದಾಗದೇ ಇದ್ದರೆ ನಾವು ಯಾರು ಈ ರೀತಿಯಾಗಿ ಕಾನೂನನ್ನು ಉಲ್ಲಂಘನೆ ಮಾಡ್ತಾರೆ ಅವರಿಗೆ ಗುಂಡು ಹಾಕುವ ಮುಖಾಂತರ ನಾವು ಅವರಿಗೆ ಒಂದು ಎಚ್ಚರಿಕೆ ನೀಡ್ತೀವಿ ಅನ್ನೋದು ಪ್ರಮೋದ್ ಮುತಾಲಿಕ್ ಅವರ ಮಾತು.